ಹಲೋ, ನಮಸ್ತೆ ಸ್ನೇಹಿತರೆ. ಆ್ಯಕ್ಚುಲಿ ನಾನಿವತ್ತು ಈ ವಿಡಿಯೋ ಮಾಡ್ತಿರೋದು ಬಂದು ಲಕ್ನೋ ಮತ್ತು ಚೆನ್ನೈಗು ಇವತ್ತು ನಡೀತಿರೋ ಮ್ಯಾಚ್ ಬಗ್ಗೆ ತಿಳಿಸ್ಕೊಡೋದಕ್ಕೆ. ಆ್ಯಕ್ಚುಲಿ ಈ ಮ್ಯಾಚಲ್ಲಿ ನೀವು ನೋಡಬೇಕು ಅಂದ್ಕೊಂಡ್ರೆ ಇವತ್ತು ಏನು ಆಡ್ತಾಯಿದ್ದಾರೆ ಮ್ಯಾಚ್, ಇವತ್ತು ಬಂದು ಆಡ್ತಿರೋ ಫೀಲ್ಡ್ ಬಂದು ಅಟಲ್ ಬಿಹಾರಿ ವಾಜಪೇಯಿ ಸ್ಟೇಡಿಯಮ್ಮು. ಇದು ಬಂದು ಲಕ್ನೋ ಮ್ಯಾಚ್ ಆಗಿರುತ್ತೆ, ಅಂದರೆ ಲಕ್ನೋದಲ್ಲಿ ನಡೀತಾ ಇದೆ ಮ್ಯಾಚು. ಇಲ್ಲಿ ಹೇಗಿದೆ ಅಂದರೆ ಪಿಚ್ ರಿಪೋರ್ಟ್ ಏನು ಅಂತ ಅನಿಸುತ್ತೆ ಅಂದರೆ ಬ್ಯಾಟಿಂಗ್ ಪಿಚ್ ಇದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಬೌಲರ್ಸ್ಗೆ, ಫೇಸ್ ಬೌಲರ್ಸ್ಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಈ ಫೀಲ್ಡಲ್ಲಿ. ಆ್ಯಕ್ಚುಲಾಗಿ ಫಾಸ್ಟ್ ಬೌಲರ್ಸ್ಗೆ 7 ವಿಕೆಟ್ಸು ಪ್ಲಸ್ ಸ್ಪಿನ್ನರ್ಸ್ಗೆ 4 ವಿಕೆಟ್ಸ್ ಬಿದ್ದಿದೆ. ಸೊ ಆ್ಯಾವರೇಜ್ ಲೆವೆಲ್ ನೋಡಿದ್ರೆ ಇಲ್ಲಿ ಸ್ಕೋರ್ ಲೆವೆಲ್ ಬಂದು ಅಷ್ಟು ಹೈ ಲೆವೆಲ್ ಆಗಿ ಏನು ಬಂದಿಲ್ಲ. ಮ್ಯಾಕ್ಸಿಮಮ್ ಆ್ಯಾವರೇಜ್ ಸ್ಕೋರ್ ಬಂದು 166. ಇವತ್ತು ಹೇಳೋಕ್ಕಾಗಲ್ಲ, ಮೇ ಬಿ ಇವತ್ತು ಎರಡೂ ಟೀಮಲ್ಲಿ ಬ್ಯಾಟ್ಸ್ಮನ್ಸ್ ಚೆನ್ನಾಗಿರೋದ್ರಿಂದ 200 ರೀಚ್ ಆದರೂ ಆಗ್ಬೋದು ಇವತ್ತಿನ ಮ್ಯಾಚ್ನಲ್ಲಿ. ಮತ್ತು ಇನ್ನೊಂದೇನು ಅಂದರೆ ಇಲ್ಲಿ ಲಕ್ನೋದವರಾಗಿರ್ಬೋದು ಮತ್ತು ಚೆನ್ನೈಯವರಾಗಿರ್ಬೋದು, ಐದೈದು ಮ್ಯಾಚ್ ನೀವು ರಿಪೋರ್ಟ್ ತೊಗೊಳ್ತೀರ ಅಂದರೆ ಲಕ್ನೋದವರು ಕೂಡ 2 ಮ್ಯಾಚ್ ಲಾಸ್ ಆಗಿದ್ದಾರೆ, 3 ಮ್ಯಾಚ್ ವಿನ್ ಆಗಿದ್ದಾರೆ. ಚೆನ್ನೈಯವರು ಕೂಡ ಸೇಮ್ 3 ಮ್ಯಾಚ್ ವಿನ್ ಆಗಿದ್ದಾರೆ, 2 ಮ್ಯಾಚ್ ಲಾಸ್ ಆಗಿದ್ದಾರೆ. ಇನ್ನು ಬ್ಯಾಟಿಂಗ್ ಪ್ರಕಾರ ಹೋಗ್ತೀರ ಅಂದರೆ ಇಲ್ಲಿ ಆ್ಯಾವರೇಜ್ ಆಗಿ 100% ಬ್ಯಾಟಿಂಗ್ ಯಾರ್ಯಾರು ಆಡ್ಬೋದು ಅನ್ನೋದು ನನ್ನ ಪ್ರಕಾರ ಹೇಳೋದಾದರೆ ಕೆ ಎಲ್ ರಾಹುಲ್ ಅವರು ಮತ್ತು ಗಾಯಕ್ವಾಡ್ ಅವರು, ಬಡೋನಿಯವರು. ನಮ್ಮ ಬ್ಯಾಟಿಂಗ್ ಪಿಚ್ ಅಂತೂ ಬಡೋನಿಯವರು ಲಾಸ್ಟ್ ಮ್ಯಾಚಲ್ಲಂತೂ ಸಕ್ಕತ್ತಾಗಿ ಆಡಿದ್ದಾರೆ, ಅದ್ರ ಬಗ್ಗೆ ಏನು ನಾವು ಎಕ್ಸ್ಪ್ಲನೇಷನ್ ಮಾಡೋವಂಥ ಅವಶ್ಯಕತೆನೇ ಇಲ್ಲ. ಇನ್ನು ಶಿವಮ್ ಡೂಬೆ ಅವ್ರದ್ದು ಅವ್ರು ಆಡ್ತಿರೋ ಪ್ರತಿ ಮ್ಯಾಚಲ್ಲೂ ಕೂಡ ಮಿನಿಮಮ್ ಸ್ಕೋರ್ ಅಂತೂ ಮಾಡೇ ಮಾಡ್ತಾರೆ. ಅವರು ಆಡೋ ಲೆವೆಲೇ ಬೇರೆ ಥರ ಇರುತ್ತೆ. ಸ್ಟ್ರೈಕ್ ರೇಟ್ ಮಾತ್ರ ಸೂಪರ್ ಆಗಿದೆ ಅವ್ರದ್ದು, ಎಬ್ಬೋ 130-140 ಮೇಲಿದೆ ಸ್ಟ್ರೈಕ್ ರೇಟು. ಸೊ ಅವ್ರನ್ನ ನೀವು ಮಿಸ್ ಮಾಡ್ಕೊಳ್ಳೋ ಹಾಗೇ ಇಲ್ಲ. ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ ಅಂದರೆ ಎಮ್ ಖಾನ್ ಬೌಲಿಂಗ್ ಫೀಲ್ಡಲ್ಲಿ ಇವಂತೆ ಬಂದರು ಅಂದರೆ ಫೇಸ್ ಬೌಲರಲ್ಲಿ ಬಂದರು ಅಂದರೆ ಎಮ್ ಖಾನ್ ಒಬ್ಬರು ಬರ್ತಾರೆ. ಅದು ಬಿಟ್ಟರೆ ನೀವು ನೆಕ್ಸ್ಟು ಜಡೇಜಾವ್ರನ್ನ ಹಾಕೋಬೋದು. ಇನ್ನೊಂದೇನು ಅಂದರೆ ನಿಮಗೆ ಈ ಫೀಲ್ಡಲ್ಲಿ ಬಂದು ವೈ ಠಾಕೂರ್ ಅವರು 7 ವಿಕೆಟ್ಸ್ವರೆಗೂ ತೊಗೊಂಡಿದ್ದಾರೆ. ಇದೊಂದು ತುಂಬ ಇಲ್ಲಿ ಮೇಜರ್ ಪಾಯಿಂಟ್ ಆಗುತ್ತೆ. ನೀವು ಬೌಲಿಂಗ್ ರಿಪೋರ್ಟಲ್ಲಿ ನೋಡೋಕ್ಕೆ ಹೋಗ್ತೀರಾ ಅಂದರೆ ಎಂ ಯಾದವ್ ಅವರು 7+9 ವಿಕೆಟ್ಸ್ವರೆಗೂ ಹೋಗಿದೆ. ಆಮೇಲೆ ಪತಿ ರಾಣಾ ಅವರು ಈ ಫೀಲ್ಡಲ್ಲಿ 15 ವಿಕೆಟ್ವರೆಗೂ ತೊಗೊಂಡಿದ್ದಾರೆ. ಸೊ ಪತಿ ರಾಣಾ ಅವ್ರನ್ನ ನೀವು ಮಿಸ್ ಮಾಡೋ ಹಾಗೆ ಇಲ್ಲ, ಯಾಕೆಂದರೆ ಅವ್ರು ಲಾಸ್ಟ್ ಮ್ಯಾಚಲ್ಲೂ ಕೂಡ ಸಕ್ಕದ ವಿಕೆಟ್ ತೆಗೆದಿದ್ದಾರೆ. ಅದನ್ನು ನಾವು ಎಕ್ಸ್ಪ್ಲನೇಷನ್ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಮ್ಯಾಚ್ ನೋಡ್ಬರುವಂಥದ್ದು ತುಂಬಾ ಆಸಮ್ ಆಗಿರುತ್ತೆ. ಮತ್ತು ಇನ್ನು ನೋಡ್ತೀರ ಅಂದರೆ ದೇಶ್ಪಾಂಡೆ ಅವರು 8 ವಿಕೆಟ್ವರೆಗೂ ಕೂಡ ಇಲ್ಲಿ ತೊಗೊಂಡಿದ್ದಾರೆ. ಆಮೇಲೆ ರೆಹಮಾನ್ ಅವರು 7 ವಿಕೆಟ್ಸ್ವರೆಗೂ ತೊಗೊಂಡಿದ್ದಾರೆ. ನೆಕ್ಸ್ಟು ಇವತ್ತು ಸ್ಕೋರ್ ಯಾರು ಚೆನ್ನಾಗಿ ಮಾಡ್ಬೋದು ಅಂತ ಅನ್ನೋದಾದರೆ ಶಿವಮ್ ಡೂಬೆ ಅವರು, ಗಾಯಕ್ವಾಡ್ ಅವರು. ಆ್ಯಕ್ಚುಲಿ ಅವ್ರದ್ದು ಇಷ್ಟೇ ರನ್ ಬಂದು 298 ರನ್ಸ್ವರೆಗೂ ಇದೆ ಇಲ್ಲಿ. ಇನ್ನು ಶಿವಮ್ ಡೂಬೆ ಅವ್ರದ್ದು 233 ರನ್ಸ್ ಬರೀ ಈ ಫೀಲ್ಡಲ್ಲೇ ಇದೆ. ಕೆ ಎಲ್ ರಾಹುಲ್ ಅವರು 189. ಆಮೇಲೆ ಬಡೋನಿ ಬಂದು 188. ಈ ಕಾಕ್ ಅಂತೂ ಅವರು ಯಾವ ಟೈಮಲ್ಲಿ ಹೆಂಗೆ ಆಡ್ತಾರೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಅವರು ಒಂಥರ ಪರ್ಸನ್ ಒಂದ್ಸತಿ ಕಟ್ಕೊಂಡ್ಬಿಟ್ರು ಅಂದರೆ ಅವ್ರನ್ನ ತೆಗೆಯೋದೇ ಕಷ್ಟ, ಇಲ್ಲ ಅಂದರೆ ಪಟ 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 ಉದ್ರಕೊಂಡು ಹೋಗ್ತಾ ಇರ್ತಾರೆ, ಅದು ಹೇಳೋಕ್ಕೆ ಬರೋದಿಲ್ಲ. ಅವ್ರದ್ದು ಒಂದು ಆ್ಯಾವ್ರೇಜ್ ಸ್ಕೋರ್ ಇದೆ ಈ ಫೀಲ್ಡ್. ಸೊ ಪಿಚ್ ರಿಪೋರ್ಟ್ ಆಗಿರ್ಬೋದು, ವಿಕೆಟ್ಸ್ ಆಗಿರ್ಬೋದು, ಮತ್ತು ಆ್ಯಾವರೇಜ್ ಪಾಯಿಂಟ್ಸ್ ಲೆವೆಲ್ ಆಗಿರ್ಬೋದು, ನನ್ನ ಪ್ರಕಾರ ನೋಡಿದ್ರೆ ಇವತ್ತಿನ ಮ್ಯಾಚ್ನಲ್ಲಿ ಚೆನ್ನೈ ಗೆಲ್ಬೋದು ಅನ್ನೋದು ನನ್ನ ಒಂದು ಆಲೋಚನೆ. ಹೇಳೋಕ್ಕಾಗಲ್ಲ, ಯಾಕೆಂದರೆ ಇವತ್ತು ಬೌಲಿಂಗ್ ಫೀಲ್ಡಲ್ಲಿ ಪತಿ ರಾಣಾ ಅವರು ಯಾವ ರೀತಿ ಮ್ಯಾಚ್ನ ಟರ್ನ್ ಓವರ್ ಮಾಡ್ತಾರೆ ಅನ್ನೋದೇ ಇಂಪಾರ್ಟೆಂಟು. ಇಲ್ಲಿ ಮ್ಯಾಚಲ್ಲಿ ಪತಿ ರಾಣಾ ಅವರು ಒಳ್ಳೆ ವಿಕೆಟ್ಸ್ ತೆಗಿತಾರೆ ಅನ್ನೋದು ನನ್ನ ಕಾನ್ಫಿಡೆಂಟ್ ಇದೆ. ಸೊ ಅಕಸ್ಮಾತ್ ಏನಾದ್ರು ಪತಿ ರಾಣಾ ಅವರು ಒದೆ ತಿಂದರು ಅಂದರೆ ಬ್ಯಾಟ್ಸ್ಮನ್ಸ್ ಹತ್ರ ವಿಕೆಟ್ಸ್ಗಳು ಬೀಳದೆ ರನ್ ಚೆನ್ನಾಗಿ ಹೊಡೆಸ್ಕೊಂಡ್ರು ಅಂದರೆ ಅವ್ರಿಗೆ ರನ್ ಹೊಡೆಯೋಂಥ ಚಾನ್ಸಸ್ ಇರೋದು ಅಂದರೆ ಕೆ ಎಲ್ ರಾಹುಲು, ಬಡೋನಿ, ಡಿಕಾಕ್ ಇವರಿಷ್ಟು ಜನ ಹೇಗೆ ಆಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್. ಈ 3 ವಿಕೆಟ್ಸ್ ಯಾವಾಗ ಹೋಯಿತು ಅಂದರೆ ಗ್ಯಾರಂಟಿ ಲಕ್ನೋ ಹೋದಂಗೇನೆ ಇವತ್ತು ಮನೆಗೆ. ಚೆನ್ನೈ ಮಾತ್ರ ಒಳ್ಳೆ ಸ್ಕೋರ್ ಮಾಡಿರುತ್ತೆ. ಅಕಸ್ಮಾತ್ ಚೆನ್ನೈ ಏನಾದ್ರು ಒಳ್ಳೆ ಬ್ಯಾಟಿಂಗ್ ಬಂತು ಅಂದರೆ ಶಿವಮ್ ಡೂಬೆ ಅವರು ಇವತ್ತು ಚೆನ್ನಾಗಿ ಚೆಚ್ಚಾಕ್ಬಿಡ್ತಾರೆ. ಮಾತ್ರ ಈ ಫೀಲ್ಡ್ ಅವ್ರ ಒಂಥರ ಫೇರ್ವೇ ಫೀಲ್ಡ್ ಅಂತಲೇ ಹೇಳ್ಬೋದು. ಅವರಾಗಿರ್ಬೋದು ಮತ್ತು ಗಾಯಕ್ವಾಡ್ ಆಗಿರ್ಬೋದು, ಇಬ್ಬರು ಕೂಡ ಸೂಪರ್ ಲೆವೆಲಾಗಿ ಆಡ್ತಾರೆ ಇಲ್ಲಿ, ಯಾಕಂದರೆ ಅವ್ರದ್ದು ಸ್ಕೋರ್ ಲೆವೆಲೇ ಹೈ ಆಗಿದೆ. ಸೊ ಇದು ನಮ್ಮ ಇವತ್ತಿನ ಒಂದು ಪರ್ಫಾರ್ಮೆನ್ಸ್ ಲೆವೆಲ್ನ ಒಂದು ರಿಪೋರ್ಟ್ ಆಗಿರುತ್ತೆ. ನೆಕ್ಸ್ಟಿನ ವಿವರಗಳಿಗಾಗಿ ಮುಂದಿನ ವಿಡಿಯೋ ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್.